मंगलूरु महानगर पालिके व्याप्तिया मण्णगुड्डे वार्डिन मंगळ क्रीडांगणवन्न मेलदर्जेगे एरिसुवंतह प्रथम हंतद कामगारियन्न नडेसोदिक्के अनुदान बिडुगडेगोंडिद्दु शिलान्यास नेरवेरिसलायितु। मंगळ क्रीडांगणदल्लि विविध कामगारिगळिगे शासक वेदव्यास कामत्, मंगळूरु पालिके मेयर दिवाकर पांडेश्वर, जिल्ला पंचायत अध्यक्षे मीनाक्षि शांतिगोडु अवर समक्षमदल्लि गुद्दलि पूजेयन्न नेरवेरिसलायितु। ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ವೇದವ್ಯಾಸ ಕಾಮತ್ ಅವರು ಕೇಂದ್ರ ಸರ್ಕಾರದೊಂದಿಗೆ ರಾಜ್ಯ ಸರ್ಕಾರಗಳು ಸೇರಿಕೊಂಡು ಯಶಸ್ವಿ ಕಾಮಗಾರಿಗಳನ್ನು ಹಮ್ಮಿಕೊಳ್ಳಲಾಗಿದೆ। ಯುವಜನ ಮತ್ತು ಕ್ರೀಡಾ ಇಲಾಖೆಗೆ ಸಂಬಂಧಿಸಿ ಕ್ರೀಡೆಗೆ ಬಹಳಷ್ಟು ಒತ್ತನ್ನು ಕೊಡಬೇಕು ಎನ್ನುವ ಉದ್ದೇಶದಿಂದ ಮಂಗಳ ಕ್ರೀಡಾಂಗಣವನ್ನು ಅಭಿವೃದ್ಧಿಪಡಿಸಲಾಗುವುದು, ಸ್ಮಾರ್ಟ್ ಸಿಟಿ ಇಂದ ಯೋಜನೆಗಳನ್ನು ಕೊಟ್ಟು ನಾಳೆಯಿಂದಲೇ ಅಭಿವೃದ್ಧಿ ಮಾಡುವಂತ ಕೆಲಸಗಳನ್ನು ಮಾಡಲಾಗುತ್ತೆ ಅಂತ ಹೇಳಿದರು। ಇಡಿ ಮಂಗಳ ಕ್ರೀಡಾಂಗಣವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳೋ ಆ ಯೋಜನೆ ಮಾಡಬೇಕು ಅಂತ ಹೇಳಿದ್ರೆ ಸರಿಸುಮಾರು 140 ಕೋಟಿ ರೂಪಾಯಿ ಬೇಕು। आ 140 कोटियल्लि 10 कोटिय प्रारंभद हंतद ई स्मार्ट सिटी योजनेयन्न कोट्टु ई कामगारिगळन्न नाळेयिंदले प्रारंभ माडुवंत केलस कार्यगळन्न नावेल्लरू प्रमुखरु सेरिकोंडु इवत्तु प्रारंभ माडिदेवे। अदल्लदे क्रीडेगे विशेषवागि ओत्तन्न कोडबेकु अंत हेळिदष्टेल्लि स्मार्ट सिटियल्लि उरुव मारुकट्टेय पक्क राधाकृष्णन मंदिरद एदुरुगडे ಅಂತಾರಾಷ್ಟ್ರೀಯ ಮಟ್ಟದ ಒಂದು ಶಟಲ್ ಬ್ಯಾಡ್ಮಿಂಟನ್ ಮತ್ತು ಒಂದು ಕಬಡ್ಡಿ ಕೋರ್ಟ್ ಅನ್ನು ಕೂಡ ಮಾಡುವಂತದ್ದು 35 ಕೋಟಿ ರೂಪಾಯಿ ಕಾಮಗಾರಿಗಳನ್ನು ಈಗಾಗಲೇ ಇನ್ನು ಸ್ವಲ್ಪ ಕೆಲವೇ ದಿನಗಳಲ್ಲಿ ಅದು ಕೂಡ ಪ್ರಾರಂಭವಾಗಲಿದೆ। ಈ ಸಂದರ್ಭದಲ್ಲಿ ಮಂಗಳೂರು ಮಹಾನಗರಪಾಲಿಕೆಯ ಮೇಯರ್ ದಿವಾಕರ ಪಾಂಡೇಶ್ವರ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೋಡು, ಉಪಾಧ್ಯಕ್ಷೆ ಕಸ್ತೂರಿ ಪಂಜಾ, ಸ್ಮಾರ್ಟ್ ಸಿಟಿ ಯೋಜನೆಯ ಮೊಹಮ್ಮದ್ ನಜೀರ್, ಕ್ರೀಡಾ ಮತ್ತು ಯುವಜನ ಸಬಲೀಕರಣದ ಪ್ರದೀಪ್, ಸ್ಥಳೀಯ ಕಾರ್ಪೊರೇಟರ್ ಸಂಧ್ಯಾ ಆಚಾರ್ ಮತ್ತಿತರರು ಉಪಸ್ಥಿತರಿದ್ದರು।